ಕುರುಮಗಡ ನರಸಿಂಹ ಜಾತ್ರೆ ಅಡಿಗೆ ತಯಾರಾಗ್ತಾ ಇದೆ. ನಮ್ಮನ್ ಬಿಟ್ಟು ಬಂದ್ರ ನಾವು ಹೇಳ ನಿಮ್ಗೆ ಮಾತಾಡಕ್ಕೆ ಆಗಲ್ರಿ. ಗುಡ್ ಮಾರ್ನಿಂಗ್ ಫ್ರಮ್ ಕಾರವಾರ. ಕೂರ್ಮಗಡ ಕೂರ್ಮ ಅಂದ್ರ ಆಮೆ ಆಕಾರದ ಇದೆ. ಗುಡ್ಡ ಕೂರ್ಮ ಅಂದ್ರ ಆಮೆ ಆಮೆ ಅದಕ್ಕೆ ಗುಡ್ಡ ಟೈಪ್ ಇದೆಯಲ್ಲ ಅಂತಾರೆ. ಓಕೆ ಓಕೆ. ಅಂಡ್ ದೇವರು ಫೇಮಸ್ ದೇವರು ನರಸಿಂಹ. ಹಾಗಾದ್ರೆ ಆ ಗುಡ್ಡಕ್ಕೆ ಇವತ್ತು ನಾವು ಹೋಗ್ತಾ ಇದೀವಿ. ಅದೇ ಜಾತ್ರೆ ವಿಶೇಷ ಇವತ್ತು. ಹೋಗೋಣ ಬನ್ನಿ. ಕಾರವಾರದಲ್ಲಿದ್ದೀವಿ. ಈ ಜಾತ್ರೆ ಹೆಸರೇನು? ಕುರುಮಗಡ ನರಸಿಂಹ ಜಾತ್ರೆ. ಕುರುಮಗಡ ನರಸಿಂಹ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ. ಕುರುಮಗಡ ಜಾತ್ರೆ ಅಂತ ಇದು ಪ್ರತಿ ವರ್ಷ ಇಲ್ಲಿ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಜನವರಿ ತಿಂಗಳಲ್ಲಿ ಕುರುಮಗಡ ಜಾತ್ರೆ ಅಂತ ನಡೆಯುತ್ತಂತೆ. ಈ ಜಾತ್ರೆಗೆ ಪ್ರಕಾಶ್ ಅವ್ರ ಊರಿದೆ ಅಲ್ವಾ, ಆ ಊರಿಂದ ಬರೋದೇ ಒಂದು ಮಜಾ. ಏನಾಗಿರೋದು? ಸಮುದ್ರದಲ್ಲಿ ಸಿಹಿ ನೀರು. ನಾಲ್ಕು ಬದಿ ಸಮುದ್ರ ಇದೆ. ಹೌದು, ಸುತ್ತ ಸಮುದ್ರ ಇದೆ. ಇದು ಸಿಹಿ ನೀರ ಬಾವಿ ಅಲ್ವಾ? ನೀರ್ ಬಳಸ್ತಾರ ಇದು? ಇದು ತುಂಬಾ ಇದಾಗಿದೆ ಅಲ್ಲ. ವಾಶಿಗೆಲ್ಲ ಅಡಿಗೆ ಎಲ್ಲ ರೆಡಿ ಆಗ್ತಾ ಇದೆ. ಅಡಿಗೆ ತಯಾರಾಗ್ತಾ ಇದೆ. ಏನೆಲ್ಲ ಮಾಡ್ತಾ ಇದೀರಾ ಭಟ್ರೆ? ಕಿಚಡಿ, ಅನ್ನ, ಕತ್ಕತೆ. ನಾವಿವಾಗ ಬಂದಿದ್ದು ಈ ಸಮುದ್ರದಿಂದಾನೆ. ಒಂದು ಮುಕ್ಕಾಲು ಗಂಟೆ ಕೂರ್ಬೇಕಾಗುತ್ತೆ ಬೋಟಲ್ಲೇ. ಹಾಗೆ ಬಂದು ಇಲ್ಲಿ ಲ್ಯಾಂಡ್ ಆದ್ವಿ. ಆ್ಯಂಡ್ ಇಲ್ಲಿಂದ ಹೀಗೆ ನಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಇದು ಆಮೆ ಗುಡ್ಡ ಅಂತಲೇ ಹೇಳ್ತಾರೆ, ಕುರುಮುರ್ಗಡ ಜಾತ್ರೆ ಅಂತ ಹೇಳ್ತಾರೆ ಅಲ್ವಾ. ಇದು ಬ್ಯಾಕ್ ಸೈಡಿಂದ ನಾವೆಲ್ಲ ಹೋಗ್ತಾ ಇರೋದು. ಫ್ರಂಟ್ ಸೈಡ್ ದೇವ್ರನ್ನ ಕಳಿಸಿದ್ದಾರೆ, ಬ್ಯಾಕ್ ಸೈಡಿಂದ ಜನ ಎಲ್ಲ ಬರ್ತಾ ಇದ್ದಾರೆ. ಓಕೆ, ಎಸ್. ಅವ್ರು ಹೇಳ್ದಾಗೆ ದಾರಿ ಎರಡು ಕಡೆ ಇದೆ, ಅಲ್ಲಿ ನಾನು ಇದೆ, ಇಲ್ಲಿ ನಾನು ಇದೆ ಅಂತ.
ಈ ಮೆಟ್ಲುಗಳು ಸಿಮೆಂಟ್ ಈ ಕಾಂಕ್ರೀಟ್ ಎಲ್ಲ ಬಂದ್ಬಿಟ್ರೆ ಅದು ನ್ಯಾಚುರಲ್ ಅಂತ ಅನ್ಸೋದೇ ಇಲ್ಲ. ಇಲ್ಲೊಂಥರ ಮೆಟ್ಲುಗಳು ಇದ್ದಂಗೆ ಇದೆ ನೋಡಿ, ಚೆನ್ನಾಗೇ ಇದೆ. ಇದು ನಮ್ಮನ್ ಬಿಟ್ಟು ಬಂದ್ರೆ ನಾವು ಹೇಳ ನಿಮ್ಗೆ ದೇವ್ರ ಹತ್ರ ಉಳಿತಾರೆ ಹೇಳಿ. ಹೌದು ಸರಿ. ಬರೀ ಬಾಳೆಹಣ್ಣು ಮಾತ್ರ ಅಲ್ಲ, ಬಾಳೆಹಣ್ಣು ಮಾತ್ರ, ಬಾಳೆಹಣ್ಣು ಹರಾಜು ನಡೀತಾ ಇದೆ. ನೂರೈವತ್ತು ನೂರ ಎಂಬತ್ತು ಯಾರು ತಗೊಂಡ್ರ? ಅದನ್ನ ಇವರು ಹರಾಜಿಗೆ ಹಾಕ್ತಾರೆ. ಹೌದಲ್ಲ, ಬಾಳೆಹಣ್ಣು ಹರಾಜು ನಡೆಯುತ್ತೆ ಈ ಜಾತ್ರೆಯಲ್ಲಿ. ಮೇ ಬಿ ಅದು ವಿಶೇಷ ಅನ್ಸುತ್ತೆ, ಚೆನ್ನಾಗಿತ್ತು. ಈ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಅಲ್ಲ. ಈಗ ಪಬ್ಲಿಕ್ ಬೇರೆ ಕಡೆಯಿಂದ ಬರ್ಬೇಕಂದ್ರೆ, ಈ ಸ್ಪಾಟಿಗೆ ಬರ್ಬೇಕಂದ್ರೆ ಹೇಗ್ ಬರ್ಬೇಕು? ಪರ್ಷಿಯನ್ ಬೋಟ್ ಇರ್ತದೆ, ಸಮುದ್ರದಲ್ಲಿ ಮೀನ್ ಹಿಡಿಯೋ ಬೋಟ್ಗಳೆಲ್ಲ ಈ ದಿವಸಕ್ಕಂತಾನೆ ಬಂದ್ ಮಾಡ್ಬಿಡ್ತಾರೆ. ಬಂದ್ ಮಾಡಿ ಇಲ್ಲಿ ಅಲ್ಲಿಗಂತ ಆಗ್ಲಿ, ಮತ್ತೆ ಇಲ್ಲಿ ನಮ್ದು ಕಡವಾಡದಿಂದ ಆಗ್ಲಿ, ದೇವಬಾಗಿಲ್ ಅಲ್ಲಿಂದ ಎಲ್ಲಾ ಜನರಿಗೂ ಯಾತ್ರಿಗಳನ್ನು ಕರ್ಕೊಂಡು ಇಲ್ಲಿ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡಿಸಿ ಸ್ವಲ್ಪ ರೌಂಡ್ ಓಡಿಸಿ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸಂಡೇ ಆಗತ್ತೆ, ನಾಳೆ ಒಂದ್ ದಿವಸ ರೋಡ್ ಮೇಲೆ ಇರತ್ತೆ. ಅಂದ್ರೆ ಕೊಡಿಭಾಗ ಹೋಗಿ ಕೊಡಿಭಾಗದಿಂದ ದರ್ಶನ ಕೊಡ್ತಾ ಆರತಿ ಎಲ್ಲ ತಗೊಂಡ ಕಾಯಿಗೆ ಎಲ್ಲ ಓಡಿಸ್ತಾ ಅವರು ತುಲಾಭಾರ ಎಲ್ಲ ಇರ್ತದೆ. ಸೊ ಅದನ್ನೆಲ್ಲ ಮಾಡಿಸ್ಕೊಂತ ಕಡವಾಡ ಹೋಗಿ ಡೆಡ್ ಎಂಡಿಗೆ ಹೋಗ್ಬಿಟ್ಟು ತನಕ 9:30 ಆಗತ್ತೆ. 10 ಹೋಗಿ ನಾವು ಯಾರು ಕರ್ಕೊಂಡ್ ಬಂದಿದ್ರಲ್ಲ ನಮ್ದು ಹೋಗಿ ಸಮಾಜದವರು, ಅವ್ರು ಹೋಗಿ ಮತ್ತೆ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಸಂಜೆ. ಪಬ್ಲಿಕ್ ಹತ್ರ ಏನಾದ್ರು ಅಂದ್ರೆ ಏನಾದ್ರು ಪೇ ಮಾಡ್ಲಿಕ್ಕೆ ಇರುತ್ತಾ? ಇಲ್ಲ, ಪೇ ಮಾಡೋದಲ್ಲ. ಇದು ಎಲ್ಲ ಭಕ್ತಾದಿಗಳಿಗಾಗಿ ಎಲ್ಲರೂ ಫ್ರೀ ಆಗಿ ಮಾಡ್ತಾರೆ. ಮೀನುಗಾರರೆಲ್ಲ ಫ್ರೀ ಆಗಿ ಕರ್ಕೊಂಡ್ ಬರ್ತಾರೆ, ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಎಲ್ಲ ಫ್ರೀ ಆಗಿ ಮಾಡ್ತಾರೆ. ಎಷ್ಟು ವರ್ಷದಿಂದ ನಡೀತಿದೆ ಈ ಜಾತ್ರೆ ಅಂತ? ಈ ಜಾತ್ರೆ ನಾವು ನೋಡ್ತಿದ್ದಂಗೆ, ನಾವು ಹುಡ್ತಾಗಿಂದ ನೋಡ್ತಾ ಇದ್ದೀನಿ. ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ನಿಮಗೆ ಎಷ್ಟು ವರ್ಷ ಇರ್ಬೋದು ಈಗ? ನನಗೆ ಈಗ 47. ಪ್ರತಿ ವರ್ಷ ನಾವು ಇಲ್ಲಿ ಬರ್ತಾ ಇರ್ತೀವಿ. ಅಲ್ಲ, ಲೈನ್ ಇದು ಊಟಕ್ಕೆ ಅಲ್ವಾ? ಮುಗೀತು ಜಾತ್ರೆ. ಕುರುಮ್ಗೂಡ್ ಜಾತ್ರೆ ಆಕ್ಚುಲಿ ವರ್ಷಕ್ಕೆ ಒಂದ್ಸಲ ನಡೆಯತ್ತಂತೆ. ಬಾಕಿ ಟೈಮಲ್ಲೂ ಇಲ್ಲಿ ಬರಬಹುದಂತೆ, ಹಾಗೆ ಟೂರಿಸ್ಟ್ ಬರಬಹುದು. ಸೊ ನನ್ನ ಜೊತೆ ಒಬ್ರು ಆಂಟಿ ಇದಾರೆ, ಅವರು ಹೇಳ್ತಾ ಇದ್ರು ಇಲ್ಲೊಂದು ರೆಸಾರ್ಟ್ ಇದೆ. ಆಂಟಿ ಆ ಕಡೆ ಇರೋದಲ್ವ ಅದು? ಆ ಕಡೆ ಅಲ್ಲ. ಇವತ್ತು ಒಂದು ಸಮಸ್ಯೆ ಆಯ್ತು ನನಗೆ, ಏನಂದ್ರೆ ಮಾತಾಡಕ್ಕೆ ಆಗಲ್ವೇ. ಮಧ್ಯಾಹ್ನದಿಂದ ಕಣ್ಣಲ್ಲಿ ಕಸ ಹೋಗ್ಬಿಟ್ಟಿದೆ, ಕಣ್ಣು ಬಿಟ್ಟು ಮಾತಾಡಕ್ಕಾಗ್ತಿಲ್ಲ. ವ್ಲಾಗ್ ಮುಗಿಸೋಣ.